ನಮಸ್ಕಾರ ರೀ ತಮ್ಮ ಪರಿಚಯ ಸರ್ ತಮ್ಮ ಪರಿಚಯ ಅಶೋಕ್ ಹರ್ತಿ ಅಂತ ಹೇಳಿ ಸರ ಎಲ್ಲಿಂದ ಬಂದಿದ್ದೀರಾ ಧಾರವಾಡದಿಂದ ಬಂದಿದ್ದೀವಿ ಸರ್ ಏನು ಸಮಸ್ಯೆ ತೋರಿಸ್ಕೊಳ್ಳೋಕ್ಕೋಸ್ಕರ ಬಂದಿದ್ದೀರಾ ಯಾರ್ಮೇಗೆ ನಮಗೆ ಎಲ್ ಫೋರ್ ಎಲ್ ಫೈವ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸರ ಯಾವಾಗಿಂದ ಅಲ್ಲೇ ಹದಿನಾರನೇ ಇಸ್ವಿಯಿಂದ ಸರ ಎರಡು ಸಾವಿರದ ಹದಿನಾರನೇ ಇಸ್ವಿಂದ ನಾವಿಗೆ ಏನೇನು ಆಗ್ತಾ ಇತ್ತು ನಿಮ್ಗೆ ಸಮಸ್ಯೆ ಮೋಷನ್ ಸರಿ ಆಗ್ತಾ ಇರಲಿಲ್ಲ ಯೂರಿನ್ಗಳು ಯೂರಿನ್ ಹೋಗೋದು ಸರಿ ಇರಲಿಲ್ಲವಾ ಸರಿ ಇಲ್ಲ ಕಂಟ್ರೋಲ್ ಆಗ್ತಾ ಇರಲ್ಲ ಸರ್ ನಾವು ಯೂಟ್ಯೂಬ್ ನೋಡಿದ್ವಿ ನೋಡಿದ ಮ್ಯಾಲೆ ನಿಮ್ಮ ನಾವು ನೀರು ನಿಮ್ಮ ಹತ್ರ ಬಂದು ಭೇಟಿ ಆದ್ವಿ ನಮ್ಮ ಸಮಸ್ಯೆಗಳು ಹೇಳ್ಕೊಂಡ್ವಿ ನಾವು ಸರಿ ಮಾಡ್ತೀವಿ ಅಂತ ಭಕ್ಲಸೆ ಕೊಟ್ಟ್ರಿ ಆ ರೀತಿ ನಿಮ್ಮ ಹತ್ರ ಬಂದ ಮ್ಯಾಗೆ ನನಗೆ ಎಂಬತ್ತು ಪರ್ಸೆಂಟ್ ನನಗೂ ಆರೋಗ್ಯವಾಗಿದ್ದೀನಿ ಸರ ಅಂದ್ರೆ ಏನೇನು ಆಗ್ತಾ ಇತ್ತು ನಿಮ್ಗೆ ನೋವು ಆಗ್ತಾ ಇತ್ತು ಮೊದ್ಲಿಂದ ಎರಡು ಸಾವಿರದ ಹದಿನಾರ ವಿಷಯದಿಂದ ಇಲ್ಲ ಸರ್ ಒಂದ್ಸಲ ಏನು ಯೂರಿನ್ ಕಟ್ಟಾಯ್ತು ಸರ್ ಯೂರಿನ್ ಪಾಸ್ ಮಾಡಕ್ ಹೋದ್ಮೇಲೆ ಎರಡು ಕಾಲು ಶಕ್ತಿ ಹೋಗ್ಬಿಟ್ಟು ಸರ್ ಎರಡು ಕಾಲು ಸೋತುವ ನಡೀಕೆ ಆಗ್ತಾ ಇರಲಿಲ್ಲ ಆಗ್ತಾ ಇರಲಿಲ್ಲ ರೀ ಮತ್ತೇನು ಮಾಡ್ತಾ ಇದ್ ರೀ ಒಂದ್ ನೈಟ್ ಅವರು ಇಲ್ಲ ಇನ್ನಾದ ಪ್ರಾಬ್ಲಮ್ ಅಂತೇಳಿ ನ್ಯೂರಾಲಿಸ್ಟ್ ಕಳಿಸಿದ್ರು ಕಳಿಸಿದ್ರು ಸರ್ ಎಲ್ಲ ಸನ್ನ ಸುತ್ತಾಡ್ಲ ಆಸ್ಪತ್ರೆಗಳ ಯಾವ ಓದಿಲ್ಲ ಸರ್ ಎಲ್ಲ ಕಡೆ ಸುತ್ತಾಡಿ 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 ಒಂದು ವರ್ಷ ಆದಮೇಲೆ ಸ್ವಲ್ಪ ಎದ್ದು ಈ ರೀತಿ ಮೇಲೆ ನಾನು ನಿಮ್ಮ ಬಗ್ಗೆ ಗೊತ್ತಾಯಿತು ನಾವು ಬಂದ್ರೆ ಎಲ್ಲಿಂದ ತೋರ್ಸ್ಕೊಡ್ರಿ ಸುಮಾರು ಆಸ್ಪತ್ರೆಗೆ ತೋರಿಸ್ಕೊಡ್ರಿ ಹುಬ್ಬಳ್ಳಿ ಒಳಗೆ ಯಾರೋ ನ್ಯೂರೋಲಿಸ್ಟ್ ಯಾರು ಎಲ್ಲರೂ ಹುಡುಗಾರ ಸರ್ ಏನಂದ್ರೂ ಏನು ಹಂಗ್ರಿ ನರ ಪ್ರಾಬ್ಲಮ್ ಬರೋರು ಎಮ್ ಆರ್ ಐ ಮಾಡವ್ರು ಸುಮ್ಮನೆ ಅದ್ಗೂ ಸುಮ್ನ ಇಟ್ಕೊಡೋದು ಇಪ್ಪತ್ತು ವರ್ಷದ ಟ್ರೀಟ್ಮೆಂಟ್ ಕೊಡೋರು ಗುಳಿಗೆ ಕೊಡೋರು ಮಾಡೋರು ಬೇರೆ ಆಪರೇಷನ್ ಏನು ಹೇಳಲಿಲ್ಲ ಏನಾಗಿಲ್ಲ ಸರ್ ಏನಾಗಿಲ್ಲ ಅಲ್ಲ ಹೇಳಲ್ವ ಅವರು ಏನು ಮಾಡಾಕ್ತಿದ್ ಆಗಲ್ಲ ಇದು ಹಾಗೆ ಜೀವನ ಇರೋವರೆಗೂ ಅನುಭವಿಸ್ಬೇಕು ಅಂದ್ರೆ ನಿಧಾನಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿದ್ ಸರ್ ಇಲ್ಲಿ ಸರಿ ಹೋಗಿಲ್ಲ ಮತ್ತೆ ಬರ್ತಾ 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 ಇನ್ನೂ ಸಮಸ್ಯೆ ಜಾಸ್ತಿ ಆಯ್ತಾ ಜಾಸ್ತಿ ಕಣ ಅಂತಂದ್ರೆ ಸರ್ ನನಗೆ ಮೋಷನ್ ಅವಾಗ ಆಗ್ತಾ ಇರಲಿಲ್ಲ ಕಂಪ್ಲೀಟ್ ನಿಂತೋಗಿತ್ತು ಹಬ್ಬ ಸರಿ ಆಗ್ತದೆ ಯಾವ ಆಯುರ್ವೇದಿಕ್ ಮೆಡಿಶನ್ ತಗೊಂಡ್ರೆ ಕಿತ್ತು ಬಿಡೋದು ಎಷ್ಟು ದಿನಕ್ಕೊಂದು ಸರಿ ಆಗ್ತಾ ಇದು ಮೋಷನ್ ಅಲ್ಲ ಬಿಟ್ಟರೆ ಮೂರು ಸಾವಿರ ಜಗತ್ತೆ ಸರ್ ಓಹೋ ಹೋ ಇವ್ರ ಇವ್ರಿನ್ ಅದು ಹೋಗುತ್ತೆ ಒಮ್ಮೆ ಸ್ವಲ್ಪ 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 ಹಣಿಯಾಗಿ ಪೂರ್ತಿ ಆಗೋ ಆಗ್ತಾ ಇರ್ಲಿಲ್ಲ ಆಗ್ತಾ ಇರ್ಲಿಲ್ಲ ಕಾಲ್ ಸೆಳತಾ ಇತ್ತ ಕಾಲು ಈಗ ಎರಡು ಕಾಲ್ ಅಷ್ಟ ಜುಮ್ ಜುಮ್ ಅಂತ ಸರ್ ಎರಡು ಕಾಲು ಜುಮ್ ಅನ್ನತ್ತಾ ಹಾ ಹಾ ಅಂದ್ರಾಗ ನಡಿಯಕ್ಕೆ ಆಗ್ತಾ ಇರಲಿಲ್ಲ ನಡೆಯಕ್ಕೆ ಆಗ್ತೈತೆ ಆಮೇಲೆ ಸ್ವಲ್ಪ ನಡೆಯ ನಡೀತೈತೆ ಮನೆಯಲ್ಲಿ ಇಂಡಿಪೆಂಡೆಂಟ್ ಆಗಿ ಹೊರಗಡೆ ಆಗ್ತಾ ಇರಲಿಲ್ಲ ಸರ್ ಅಡ್ಡಾಡಿಕೆ ಇಲ್ಲಿ ಬರೋಕ್ಕಿಂತ ಮುಂಚೆ ಏನಿದ್ರು ಹೆಂಗ್ ನಡೀತಾ ಇದ್ರಿ ಹಂಗಂದ್ರೆ ಅವಸ್ಥೆ ಸ್ಟೆಚರ್ ಸ್ಟೆಚ್ಚರ್ ಹಿಡ್ಕೊತಾ ಇದ್ರೆ ಹೊರಗಡೆ ಹೋಗಕ್ಕೆ ಅಷ್ಟು ಹಿಡಿದ್ ಸರ್ ಬೆಲೆ ಮನೆಯಲ್ಲಿ ಮಾತ್ರ ಒಬ್ಬ ಪ್ರಿಯಾಗಿ ಸಲದಿದ್ದೆ ಈಗ ಈಗ ಎಷ್ಟು ದಿನ ಆಯಿತು ನೀವು ಈಗ ಟ್ರೀಟ್ಮೆಂಟ್ ತೊಗೊಂಡು ನಾನು ಈಗ ಮೊದಲು ಹನ್ನೆರಡು ವರ್ಷ ಸರ ಆಮೇಲೆ ಫಾರ್ಟಿ ಫೈವ್ ಡೇಸ್ ಹಾಂ ಫಾರ್ಟಿ ಫೈವ್ ಡೇಸ್ ಹನ್ನೆರಡು ದಿನ ಚಿಕಿತ್ಸೆ ತೊಗೊಂಡು ಏನು ಬದಲಾವಣೆ ಬಂತು ನಿಮಗೆ ಸ್ವಲ್ಪ ಏನೋ ಸ್ವಲ್ಪ ಶಕ್ತಿ ಒಂಥರ ಬಂದಂಗೆ ಆಯ್ತು ಸರ ಈ ಸೆಂಟ್ರ್ನಲ್ಲಿ ನಡಗಳ ಸ್ವಲ್ಪ ನೋವು ಗಟ್ಟಿ ಆ ಥರ ಗಟ್ಟಿ ಥರ ಅದು ಸ್ವಲ್ಪ ಫ್ರೀ ಆಗಿದೆ ಸರ ಹಾಂ 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 ಆಮೇಲೆ ನಿಮಗೆ ನಡೆಯುವಾಗ ಆರಾಮ ಅನ್ನಿಸ್ತಾಯ್ತಾ ಸ್ವಲ್ಪ ಆರಾಮ ನಡೆಯುವಂಥ ಒಂದು ಶಕ್ತಿ ಬಂತ ಆಮೇಲೆ ಆಮೇಲೆ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಅಡ್ಡಾಡಿದ್ರಿ ಸರ ಮನೆಯಲ್ಲಿ ಅಡ್ಡಾಡಕ್ಕೆ ಬರುವ ಶಕ್ತಿ ಈಗ ನಲವತ್ತೈದು ದಿನ ಸರಿಯಾಗಿ ರೆಸ್ಟ್ ಮಾಡಿದ್ರ ರೆಸ್ಟ್ ಸ್ವಲ್ಪ ಆಗಲಿಲ್ಲ ಸರ್ ಮನೆಯಲ್ಲಿ ಹಲವಾರು ಸಮಸ್ಯೆಗಳಿಂದರ್ತೀರಿ ಆದರೂ ನನಗೆ ರೆಸ್ಟ್ ಮಾಡಲಿ ಅಂದರೂ ಸ್ವಲ್ಪ ಗುಣ ಅನಿಸುತ್ತೆ ಸರ್ ಸ್ವಲ್ಪ ರೆಸ್ಟ್ ಮಾಡಿದ ಗುಣ ಅನಿಸುತ್ತೆ ಅಂದ್ರೆ ರೆಸ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಅಲ್ಲದಪ್ಪ ಒಂದು ಪ್ರಾಬ್ಲಮ್ ಈಗ ಮತ್ತೆ ಫಾಲೋಅಪ್ ಟ್ರೀಟ್ಮೆಂಟಿಗೆ ಬಂದಿರೋದಾ ಹೌದು ಸರ ಈಗ ಎಷ್ಟು ದಿನ ಆಯಿತು ಟ್ರೀಟ್ಮೆಂಟು ಮೂರು ದಿವಸ ಆಯ್ತು ಸರ್ ಈಗ ಹೆಂಗೆ ಅನಿಸ್ತಾ ಇದೆ ಈಗ ಸ್ವಲ್ಪ ಹೇಳ್ಬಿಟ್ಟು ಆರೋಗ್ಯ ಅನಿಸುತ್ತೆ ಸರ್ ಆರಾಮ್ ಅನಿಸ್ತಾ ಇದೆಯಾ ಅನಿಸುತ್ತೆ ಸರ್ ಎಷ್ಟೊಂದು ನೂರು ಭಾಗದಲ್ಲಿ ಸುಮಾರು ಒಂದು ಚೆನ್ನಾಗಿ ಅನಿಸ್ತಾ ಇದೆಯಾ ಆಗಿದೆ ಸರ್ ಆಗ್ತದೆ ಆಗಿದೆ ಇನ್ನೊಂದು ನೀವು ಹೇಳ್ದಂಗೆ ಒಂದು ತಿಂಗ್ಳು ನಾನು ಹೇಳ್ದಂಗೆ ಸೆಲೆಕ್ಟ್ ಮಾಡ್ತೀನಿ ರೀ ಹಾಂ ಏನೋ ಪೂರ್ತಿ ಗುಣ ಆಗ್ತೀರ ಆಗ್ತೀರಂತ ಬ ದೇವ್ರು ಭರವಸೆ ಇದಾರೆ ಆಮೇಲೆ ನಿಮಗೆ ಇಲ್ಲಿ ಬರುವಾಗ ನಂಬಿಕೆ ಇತ್ತು ಇಷ್ಟು ಚೆನ್ನಾಗಿ ಆಗ್ತೀನಿ ಅನ್ನೋದು ನಾನು ನಿಮ್ಮ ನೀವು ಫಸ್ಟ್ ಬಂದರೆ ನಿಮ್ಮ ಹತ್ರ ಮಾತಾಡಿದಾಗ ಆಲ್ತಿರ ಹೋಗಿ ವಾಸ್ಯದಾಗ ಆಗೈತೆ ಹೌದಾ ಸಂತೋಷ ಸೊ ಈ ವಿಡಿಯೋ ನೋಡೋರು ಏನು ಹೇಳೋಕೆ ಇಷ್ಟಪಡ್ತೀರಾ ಹೇಳ್ತೀನಿ ಸರ್ ಸ್ವಲ್ಪ ಸ್ವತಃ ಸ್ವತಃ ನಾನು ಹೋಗಿ ಉತ್ತರ ಕರ್ನಾಟಕದಲ್ಲಿ ನಿಮ್ಮ ಒಂಥರ ಒಬ್ಬರು ವೈ ವೈದ್ಯರು ಬೇಕು ಸರ್ ನಮ್ಮ ಉತ್ರ ಕನ್ನಡಕ್ಕೆ ಯಾಕಂತಂದರೆ ಅದು ಬೇ ವೈದ್ಯರು ಬೇರೆಯವ್ರ ಬಗ್ಗೆ ನಾನು ಹಿಡಿಯೋದು ಬೇಡ ಆದರೂ ಉತ್ತರ ಕರ್ನಾಟಕದಲ್ಲಿ ಇಂಥವರು ನಿಮ್ಮಲ್ಲಿ ನ್ಯಾಚುರಲ್ ಈ ಒಂದು ಮರ್ಮ ಚಿಕಿತ್ಸೆ ಬರ್ಮ ಚಿಕಿತ್ಸೆ ಆಗ್ಬಿಡ್ತಾರ ಹೌದು ಸೆಂಟರ್ ಆಗ್ಬಿಡ್ತಾರ ಹೌದು ಬಹಳ ಜನ ಬಹಳ ಜನ ಅನುಭವ ಅಲ್ಲೇ ಸುಮಾರು ಒಂದು ಐದಾರು ಜನ ನಿಮ್ಮ ಬಗ್ಗೆ ನಾ ಎಲ್ಲಿ ಫ್ರೆಂಡ್ಸ್ ಮಾತಾಡೋದು ಕೊಡ್ತಾರೆ ನಿಮ್ಮ ಬಗ್ಗೆ ನಾನು ಅಷ್ಟೊಂದು ಹೇಳ್ಬೋದು ಆಗಿದೆ ಭಾಳ ಒಂಥರ ಹೆಮ್ಮೆ ಅನಿಸುತ್ತೆ ಆಯುರ್ ಆಯುರ್ ಮಠ ಬಗ್ಗೆ ತಮಗೆ ಅಭಿಮಾನ ಸರ್ ಅಭಿಮಾನ ಐತಿ ಎಲ್ಲ ಐತೆ ಸರ್ ನನಗೆ ಭಾಳ ಅಗದಿ ಪ್ರಿಯ ಸರ್ ಇಲ್ಲಿ ಇಲ್ಲಿ ಹೇಗಿತ್ತು ಇಲ್ಲಿ ಊಟ ತಿಂಡಿ ಅದೆಲ್ಲ ಒಳ್ಳೆ ಸರ್ ಇಲ್ಲಿ ಅದು ಅಕ್ಕದಿ ಯಾವ್ದು ನಂಗೆ ಪ್ರಾಬ್ಲಮ್ ಆಗಿಲ್ಲ ಊಟ ಚೆನ್ನಾಗಿ ಅಲ್ಲ ನೀವು ಅಷ್ಟು ದೂರದಿಂದ ಸುಮಾರು ಆರ್ನೂರ ಏಳ್ನೂರು ಕಿಲೋಮೀಟರ್ ಬಂದಿದ್ದೀರ ಬಂದಿದ್ದೀರಾ ಸರ್ ಅಲ್ಲಿದ್ದು ಇಲ್ಲಿದ್ದು ಭಾಷೆ ಊಟ ಎಲ್ಲ ಎಲ್ಲ ಸರಿ ಸರ್ ನಿಮ್ಮಲ್ಲಿ ಕೆಲಸ ಮಾಡುವಂಥ ವರ್ಕರ್ ಅಂತೂ ಒಳ್ಳೆ ದೇವ್ರ ಅಂತಿದ್ದಾರೆ ಸರ್ ಎಲ್ಲರೂ ಪ್ರತಿಯೊಬ್ಬರು ಎಲ್ಲರೂ ಅದನ್ನ ಭಾಳ ಚೆನ್ನಾಗಿ ನೋಡ್ಕೊತಾರೆ ಸರ್ ಚೆನ್ನಾಗಿ ಕೆಲಸ ಮಾಡ್ತಾರೆ ವರ್ಕ್ ಮಾಡ್ತಾರೆ ಅವ್ರು ಕೂಡ ನಾವು ಮಾತಾಡ್ಕೊತ ಹೋದಾಗ ನಮಗೆ ಅರ್ಥ ನೋವುಗಳು ಕಡಿಮೆ ಆಗಿ ಸರ್ ಮಾನಸಿಕವಾಗಿ ನಿಮ್ಮನ್ನು ಚೆನ್ನಾಗಿ ಟ್ರೀಟ್ ಮಾಡಿ ಸರ್ ದೇವ್ರ ಮಂಜುನಾಥ್ ನೂರಾರು ರೋಗಿಗಳಿಗೆ ವಾಸಿ ಮಾಡುವಂಥ ಶಕ್ತಿ ದೇವ್ರು ನಿಮಗೆ ಮಂಜುನಾಥ್ ಮಂಜುನಾಥ್ ಕೊಡಲಿ ಸರ್ ಮಂಜುನಾಥ್ ಬಿಟ್ಕೊತೀವಿ ಸರ್ ಬಹಳ ಸಂತೋಷ ದೇವ್ರ್ ನಿಮಗೆ ಸರ್ವ ಆರೋಗ್ಯ ಕೊಟ್ಟು ಕಾಪಾಡಲಿ ಧನ್ಯವಾದಗಳು ಧನ್ಯವಾದಗಳು